ಕಲಬುರಗಿ ಹೈಕೋರ್ಟ್ ಮತ್ತು ಜಿಲ್ಲಾ ಹಾಗೂ ತಾಲೂಕು ನ್ಯಾಯಾಲಯ ಆವರಣದಲ್ಲಿ ಮೆಗಾ ಲೋಕಾದಾಲತ್ ನಿನ್ನೆ ನಡೆಯಿತು. ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ಆರ್ಜೆ ಸತೀಶ್ ಸಿಂಗ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಆರ್ ಶೆಟ್ಟರ್ ನೇತೃತ್ವದಲ್ಲಿ ಹಲವು ಪ್ರಕರಣಗಳನ್ನು ಬಗೆಹರಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ನ್ಯಾಯಮೂರ್ತಿ ಆರ್ಜೆ ಸತೀಶ್ ಸಿಂಗ್. ಈ ಅದಾಲತ್ನಲ್ಲಿ ಒಂದು ತಿಂಗಳಿನ ಅಪಘಾತ ಪ್ರಕರಣಗಳು, ಚೆಕ್ ಬೌನ್ಸ್, ಭೂಸ್ವಾಧೀನ, ಬ್ಯಾಂಕ್ ಪ್ರಕರಣ, ಆಸ್ತಿ ವಿವಾದ ಸೇರಿದಂತೆ ಒಟ್ಟು 21,756 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿತ್ತು. ಒಟ್ಟಾರೆ 15 ಕೋಟಿ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಮಂಜೂರು ಮಾಡಲಾಯಿತು ಎಂದರು. ಆಮೇಲೆ ನನ್ನ ಎಲ್ಲ ಆಫೀಸ್ಗಳು ಪಾಪ ಸಾರ್ ಒಂದು ತಿಂಗಳಿಂದ ಒಂದು ಹಠ ಹಿಡಿದು ಇಲ್ಲ ಸಾರ್ ನಾವು ಮಾಡ್ತೀವಿ, ಖಂಡಿತ ಮುಗಿಸ್ತೀವಿ, ನಾವು 15,000 ಅದು ಮಾಡ್ತೀವಿ ಅಂದರು. ಆದರೆ ನಮ್ಮ ನಿರೀಕ್ಷೆಗೆ ಮೀರಿ 21,700 ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಲೋಕಾದಲ್ಲಿ ಇದೇ ರೀತಿ ಸ್ಪಂದಿಸಿ ಎಲ್ಲ ಬ್ಯಾಕ್ ಎಷ್ಟು ಎಷ್ಟು ಕೇಸ್ ನಮ್ಮಲ್ಲಿ ಪೆಂಡಿಂಗ್ ಇದೆ ಪ್ರತಿಯೊಂದನ್ನು ನಾವು ಲೋಕಾದಲ್ಲಿ ಮುಗಿಸಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದ ಲೋಕಅದಾಲತ್ನಲ್ಲಿ 1,644 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ. ಸ್ಥಳೀಯ ನಿವಾಸಿ ವಿನಾಯಕ ಸಾಳಗಾಂಕರ, ಈ ಅದಾಲತ್ನಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿವಾದಕ್ಕೆ ಪರಿಹಾರ ಸಿಕ್ಕಿದೆ, ಇದರಿಂದ ತುಂಬಾ ಸಹಾಯವಾಯಿತು ಎಂದರು. ಅದರಲ್ಲಿ 2.5 ಲಕ್ಷ ನನಗೆ ಮುಟ್ಟಿದ್ದಿರುತ್ತದೆ. ಅದ ನಂತರ ಇವರು ಲೋಕದಾಳಕ್ಕೆ 1 ವರ್ಷ ಇದು ಹಾಕಿದ್ರು. ಇವತ್ತೇ ಲೋಕದಾಳದಲ್ಲಿ ನಾವು ಇಬ್ಬರೂ ರಾಜಿ ಆಗಿದ್ದೇವೆ. ಮತ್ತೆ ಅವರು ಕೊಡುವ 50,000 ರೂಪಾಯಿ ನನಗೆ ಕೊಟ್ಟಿದ್ದಾರೆ. ಇವತ್ತೇ ಅವರಿಗೆ ನಾನು ದಸ್ತಾವೇಜು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನಂದು ಗಾಡಿಯಿಂದ ಎಂಎಂ ಕಕ್ಷಿದಾರ ಗುರುಗೌಡ, ನನ್ನ ವಾಹನಕ್ಕೆ ಸಂಬಂಧಪಟ್ಟ ಪ್ರಕರಣ ಇತ್ಯರ್ಥಕ್ಕಾಗಿ ಕಳೆದ 2 ವರ್ಷಗಳಿಂದ ಕೋರ್ಟ್ಗೆ ಅಲೆದಾಡಿದ್ದೆ. ಇದೀಗ ಅದಾಲತ್ನಲ್ಲಿ ಸಮಸ್ಯೆ ಬಗೆಹರಿದು ವಾಹನ ಬಿಡಿಸಿಕೊಂಡಿದ್ದೇನೆ ಎಂದರು. ಈ ಲೋಕ ಅದಾಲತ್ನಿಂದ ನನಗೆ ಈ ಕೋರ್ಟ್ ಅಡ್ಡಾಡುವ ಒಂದು ಕೆಲಸ ತಪ್ಪಿದೆ, ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು. ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಟಿ ಗೋವಿಂದಯ್ಯ, ಅದಾಲತ್ನಲ್ಲಿ ಶೇಕಡ 20% ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ಎಂದರು. ಅದರ ಪೈಕಿ ಸುಮಾರು 20% ಅಷ್ಟು ಪ್ರಕರಣಗಳನ್ನ ಇವತ್ತು ರಾಜಿ ಸಂಧಾನದ ಮೂಲಕ ಬಗೆಹರಿಸಬೇಕು ಅಂತ ನಾವು ಗುರಿಯನ್ನು ಹೊಂದಿದ್ದೀವಿ. ಈ ಲೋಕ ಅದಾಲತ್ ಮೂಲಕ ವ್ಯಾಜ್ಯಗಳನ್ನ ಬಗೆಹರಿಸಿಕೊಂಡ್ರೆ ಕಕ್ಷಿದಾರರಿಗೆ ಸಮಯ ಮತ್ತು ಹಣ ಉಳಿತಾಯ ಆಗುತ್ತೆ. ರಾಯಚೂರಿನಲ್ಲಿ ನಡೆದ ಲೋಕ ಅದಾಲತ್ ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಸಿ ನಾಡಗೌಡ, ಅದಾಲತ್ನಿಂದ ಜನರಿಗೆ ತ್ವರಿತ ನ್ಯಾಯ ಸಿಗಲಿದೆ ಎಂದರು. ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ತಮ್ಮ ಜೀವನವನ್ನು ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಲೋಕ ಅದಾಲತ್ ನಡೀತಾ ಇದೆ. ಮತ್ತು ಸಾಕಷ್ಟು ಜನರು ನನಗೆ ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಸಹಿತ ಕೊಟ್ಟಿದ್ದಾರೆ. ಇಲ್ಲ, ಇದು ಈ ವರ್ಷದ ಒಂದು ಕೊನೆಯ ಲೋಕ ಅದಾಲತ್, ಇದು ಕೊನೆಯ ಒಂದು ಮೆಗಾ ಲೋಕ ಅದಾಲತ್ ಮಾಡಿದ್ದೀವಿ. ಇದು 24/11/2020 ಪ್ರಾರಂಭವಾಗಿ ಈ ದಿನ 19/12/20 ಏನಾಗ್ತದೆ ಕೊನೆಗೊಳ್ಳುತ್ತಾ ಇದೆ. ಇದು ಈ ವರ್ಷದ ಒಂದು ಕೊನೆಯ ಲೋಕ ಅದಾಲತ್ ಅಂತೇಳಿ ನಾವು ಹೆಚ್ಚು ಪ್ರಚಾರವನ್ನು ಸಹಿತ ಕೊಟ್ಟಿದ್ದೀವಿ. ದೂರದರ್ಶನ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಆಕಾಶವಾಣಿ ಮತ್ತು ಜನರಿಗೂ ಸಹಿತ ಪಾಂಪ್ಲೆಟ್ ಮುಖಾಂತರ ಈ ಲೋಕ ಅದಾಲತ್ ಬಗ್ಗೆ ನಾವು ಸಾಕಷ್ಟು ಜನರಿಗೆ ತಿಳುವಳಿಕೆಯನ್ನು ಸಹಿತ ಕೊಟ್ಟಿದ್ದೀವಿ. ಈ ವರ್ಷದ ಒಂದು ಕೊನೆಯ ಲೋಕ ಅದಾಲತ್ ಅಂತೇಳಿ ನಾವು ಹೇಳ್ಬೋದು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಅದಾಲತ್ನಲ್ಲಿ ಅಪರಾಧ ಸೇರಿದಂತೆ ವಿವಿಧ ಪ್ರಕರಣ ಪೈಕಿ ಒಟ್ಟು 12,242 ಪ್ರಕರಣಗಳನ್ನು ಬಗೆಹರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. 12,424 ಕೇಸುಗಳನ್ನ ರಾಜಿ ಸಂಧಾನದಲ್ಲಿ ಇತ್ಯರ್ಥಪಡಿಸಬಹುದಂತ ಕೇಸುಗಳು ಅಂತ ಗುರುತಿಸಿದ್ದೇವೆ. ಮತ್ತು ಆ ಪ್ರಕರಣಗಳನ್ನು ಪ್ರತಿ ದಿವಸ ನಾವು ತೆಗೆದುಕೊಳ್ಳುತ್ತಾನೆ ಬಂದಿದ್ದೇವೆ. ಚಾಮರಾಜನಗರದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಸದಾಶಿವ ಎಸ್ ಸುಲ್ತಾನ್ಪುರಿ, ಲೋಕ ಅದಾಲತ್ ಮೂಲಕ 400 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ತೀರ್ಮಾನ ಮಾಡಿದ್ದೀವಿ, ಅದರಲ್ಲಿ ಈಗ 3,000 ಕೇಸ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಆ 3,000 ಕೇಸ್ನಲ್ಲಿ ಇವತ್ತೆಲ್ಲ ನಮ್ಮ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಈ ಪ್ರಕ್ರಿಯೆ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ. ಬರೀ ಚಾಮರಾಜನಗರ ಟೌನ್ ಅಷ್ಟೇ 400 ಕೇಸ್ಗಳು ಇತ್ಯರ್ಥ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಬಹುಶಃ ಎಲ್ಲ ಇದರ ಸುಮಾರು 1,500 ತನಕ ಕೇಸು ರಾಜಿ ಆಗ್ಬೋದು ಅಂತಿದೆ. ಈ ರಾಜಿ ಆಗೋದ್ರಿಂದ
ಜನಸಾಮಾನ್ಯರಿಗೆ ಈ ಕೋರ್ಟ್ಗೆ ವರ್ಷಾನುಗಟ್ಟಲೆ ಅಲ್ಲಿಯೋದು ತಪ್ಪುತ್ತೆ, ಅವರಿಗೆ ಶ್ರಮ ತಪ್ಪುತ್ತೆ, ಹಣದ ಉಳಿತಾಯ ಆಗುತ್ತೆ, ಮತ್ತೆ ಕೋರ್ಟ್ನಲ್ಲಿ ರಾಜಿ ಆಗೋದ್ರಿಂದ ಸಿವಿಲ್ ಪ್ರಕರಣಗಳಲ್ಲಿ ಅವ್ರೇನ್ ಕೋರ್ಟ್ ಫೀ ಕೊಟ್ಟಿರ್ತಾರೆ ಅವ್ರಿಗೆ ವಾಪಸ್ ಬರುತ್ತೆ. ನಮಗೆ ಕಕ್ಷಿದಾರರಾದ ಗೀತಾ, ಅದಾಲತ್ನಿಂದಾಗಿ ನಮ್ಮ ಜಮೀನು ವಿವಾದ ಬಗೆಹರಿದಿದೆ, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ನಮ್ಗೆ ಅನುಕೂಲ ಆಗಿದೆ, ಜಮೀನ್ ವಿಚಾರ ಇವಾಗ ಬಗೆಹರಿತು, ಮತ್ತೆ ಮತ್ತೆ ಕೋರ್ಟ್ಗೆಲ್ಲ ಬರ ತಪ್ಪಿತು, ಇದರಿಂದ ಜನನು ಅನುಕೂಲ ಪಡ್ಕೋಬೇಕು. ತುಂಬಾ ದಿನ ಅಲ್ಲಿಯ ತಪ್ಪುತ್ತೆ, ಟೈಮ್ ವೇಸ್ಟ್ ಆಗೋದು ಎಲ್ಲ ತಪ್ಪುತ್ತೆ. ನಮ್ದು ಮುಕ್ಕಡಹಳ್ಳಿ ನಿವಾಸಿ ಪುಟ್ಟಸ್ವಾಮಿ, ನಮ್ಮ ಜಮೀನಿನ ಪೋಡಿ ಸಂಖ್ಯೆ ತಪ್ಪಾಗಿತ್ತು, ಅದಾಲತ್ನಲ್ಲಿ ಇದನ್ನು ಸರಿಪಡಿಸಿಕೊಟ್ಟರು ಎಂದು ಹೇಳಿದರು. ಈಗ ನ್ಯಾಯಾಲಯಕ್ಕೆ ನಮ್ಮ ವಕೀಲರ ನಿರ್ದೇಶನ ಮುಖಾಂತರ ನಾವು ಬಂದು ಇದನ್ನ ಇತ್ಯರ್ಥಪಡಿಸ್ಕೊತಾ, ಜೊತೆಗೆ ಸುಪ್ರೀಂ ಕೋರ್ಟ್ ಈ ನಿರ್ದೇಶನ ಕೊಟ್ಟರೆ ಬಹಳ ಜನಕ್ಕೆ ಅನುಕೂಲ ಆಗಿದೆ ಸರ್, ನಾವು ಇದನ್ನ ವಕೀಲರಾದ ಶ್ರೀಕಂಠಮೂರ್ತಿ, ರಾಜಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದು ಹೇಳಿದರು. ನಮ್ಮ ನ್ಯಾಯಾಲಯದಲ್ಲಿ ಮುಕ್ತಾಯ ಆಗ್ತಾ ಇದೆ, ಇದರಿಂದ ಈ ಎಷ್ಟೋ ಜನ ಒಂದು ಅಂದ್ರೆ ಪ್ರಾಸ್ಪರಸ್ ಆಗಿ ಇರಲಿಕ್ಕೆ ಅನುಕೂಲ ಆಗ್ತಾ ಇದೆ, ಎಷ್ಟೋ ಜನ ನ್ಯಾಯಾಲಯಕ್ಕೆ ಕೇಸ್ಗಳು ವರ್ಷಾನುಗಟ್ಟಲೆಯಲ್ಲಿ ಕೇಸ್ ನಡೀತಾ ಇರ್ತದೆ. ಆದ್ರೆ ಈ ರೀತಿ ಮೆಗಾ ಲೋಕಾದಲತ್ ಇರೋದ್ರಿಂದ ಎರಡೂ ಪಕ್ಷಕಾರರು ಒಟ್ಟಿಗೆ ಸೇರ್ತಾರೆ, ನಿಜವಾದಂತ ಏನು ಕ್ರಕ್ಸಾಪ್ತ ಕೇಸ್ ಅಥವಾ ಡಿಸ್ಪ್ಯೂಟ್ ಅಂತ ಏನಿರ್ತದೆ ಇದನ್ನು ಬಗೆಹರಿಸಲಿಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಜಿ ವಿಶಾಲಾಕ್ಷಿ, ರಾಜಿ ಮೂಲಕ ದ್ವೇಷ ವೈಷಮ್ಯಗಳು ದೂರವಾಗಿ ಹಣ ಮತ್ತು ಶ್ರಮ ಉಳಿತಾಯವಾಗುತ್ತದೆ ಎಂದರು. ಪೂರ್ತ ವಾಪಸ್ ಕೊಡ್ತೀವಿ, ಮತ್ತೆ ನಿಜವಾದ ಒಂದು ನ್ಯಾಯ ಸಿಗುತ್ತೆ, ಶೀಘ್ರವಾಗಿ ನ್ಯಾಯ ಸಿಗುತ್ತೆ. ಲಾಯರ್ಗಳು ನೇಮಕ ಮಾಡ್ಕೊಂಡಿರ್ತಾರೆ, ಲಾಯರ್ಗಳು ಅವ್ರ ಪರವಾಗಿ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಪಾರ್ಟಿಗಳಿಗೆ ಇಬ್ಬರಿಗೂ ಸಮಾಧಾನ ಆದ್ರೆ, ಒಂದು ಕನ್ಸಿಲಿಯೇಟರ್ ಏನ್ ಹೇಳ್ತಾರೆ ಅದು ಇಬ್ರಿಗೂ ಒಪ್ಪಂದ ಆದ್ರೆ ಮಾತ್ರನೇ ನಾವು ಮಾಡ್ತೀವಿ. ಇದು ಒಂದು ವಾಲಂಟರಿ ಆಕ್ಟ್, ಯಾರಿಗೂ ಬಲವಂತ ಮಾಡ್ಕೊಳ್ಳಲ್ಲ.